ಮಂಗಳೂರು ನಗರದ ಎಂಜಿ ರಸ್ತೆಯಲ್ಲಿ ಹೊಚ್ಚ ಹೊಸ ಶಿವಗಂಗಾ ಹೋಟೆಲ್ ಆರಂಭವಾಗಿದೆ. ಶಿವಗಂಗಾ ಮಿಲ್ಕ್ ಪಾರ್ಲರ್ ಅಂಗಡಿಯ ಮಾಲೀಕ ಪ್ರಸಾದ್ ಕುಮಾರ್ ಇದೀಗ ಹೋಟೆಲ್ ಉದ್ಯಮಕ್ಕೆ ಕಾಲಿಟ್ಟಿದ್ದು ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಖಾದ್ಯಗಳ ಊಟದ ವ್ಯವಸ್ಥೆಗಳು ಇಲ್ಲಿವೆ. ಕ್ಲಾಸಿಕ್ ಪ್ರಮೋಟರ್ಸ್ ಮತ್ತು ಬಿಲ್ಡರ್ಸ್ನ ಅಶೋಕ್ ಚೌಟಾ ರಿಬ್ಬನ್ ಕತ್ತರಿಸುವ ಮೂಲಕ ಹೋಟೆಲ್ಗೆ ಚಾಲನೆ ನೀಡಿದ್ರು. ಇನ್ನು ಮಾಜಿ ಮೇಯರ್ ಶಶರ ಹೆಗ್ಡೆ ಮಾತನಾಡಿ, ಮಂಗಳೂರು ನಗರದ ಹೃದಯ ಭಾಗದಲ್ಲಿ ಪ್ರಸಾದ್ ಕುಮಾರ್ ಹೋಟೆಲ್ ಉದ್ಯಮ ಆರಂಭಿಸಿದ್ದು ಕಠಿಣ ಪರಿಶ್ರಮದಿಂದ ಹಂತ ಹಂತವಾಗಿ ಬೆಳೆಯುತ್ತಿದ್ದಾರೆ. ಅವರಿಗೂ ಒಳ್ಳೆಯದಾಗಲಿ, ಹಾಗೆಯೇ ಹೋಟೆಲ್ ಉದ್ಯಮವು ಯಶಸ್ವಿಯಾಗಲಿ ಎಂದು ಶುಭ ಕೋರಿದ್ರು. ಮಹಾನಗರ ಪಾಲಿಕೆಯ ಸದಸ್ಯ ಪ್ರಶಾಂತ್ ಸಾಲ್ಯನ್ ಮಾತನಾಡಿ, ಪ್ರಸಾದ್ ಕುಮಾರ್ ಅವರು ಆರಂಭಿಸಿದ ಹೋಟೆಲ್ ಶುಚಿ ಹಾಗೂ ರುಚಿಯನ್ನ ಹೊಂದಿ ಗ್ರಾಹಕರಿಗೆ ತೃಪ್ತಿ ನೀಡಲಿ ಅಂತ ಹಾರೈಸಿದ್ರು. ಇನ್ನು ವುಡ್ಲ್ಯಾಂಡ್ ಹೋಟೆಲ್ ಮಾಲಕ ಗಣೇಶ್ ಶೆಟ್ಟಿ, ಅಶೋಕ್ ಚೌಟಾ, ಲೋಕನಾಥ್ ಶೆಟ್ಟಿ, ವಸಂತ ಬಾಲ, ಬರ್ಕೆ ಠಾಣೆ ಇನ್ಸ್ಪೆಕ್ಟರ್ ರಾಮಕೃಷ್ಣ, ರಮಾನಂದ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಶಿವಗಂಗಾ ವೆಜ್ ಮತ್ತು ನಾನ್ ವೆಜ್ ಒಂದು ಹೋಟೆಲನ್ನು ನಮ್ಮ ಈ ಕಾಲೇಜು ವಿದ್ಯಾಸಂಸ್ಥೆಗಳು ಇರ್ತಕ್ಕಂಥ ಮಹಾನಗರ ಪಾಲಿಕೆ ಮತ್ತು ಇತರ ಕಚೇರಿಗಳು ಇರ್ತಕ್ಕಂಥ ಪ್ರದೇಶದಲ್ಲಿ ಆರಂಭ ಮಾಡಿದ್ದಾರೆ. ಖಂಡಿತವಾಗಿಯೂ ಪ್ರಸಾದ್ರವರ ಒಂದು ನೇತೃತ್ವದಲ್ಲಿ ಈ ವ್ಯವಹಾರ ಉತ್ತಮ ರೀತಿಯಲ್ಲಿ ನಡೆಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕೆಂದರೆ ಈ ಪರಿಸರ ಬಹಳಷ್ಟು ಉತ್ತಮವಾದಂಥ ಜನಸಂಖ್ಯೆ ವಸತಿ ಗೃಹಗಳು ಕಚೇರಿಗಳು ಇರ್ತಕ್ಕಂಥ ಪ್ರದೇಶ. ಪ್ರಸಾದ್ ಕುಮಾರ್ ಅವರು ಕಠಿಣ ಪರಿಶ್ರಮದಿಂದ ಶಿವಗಂಗಾ ಮಿಲ್ಕ್ ಪಾರ್ಲರ್ನಿಂದ ಉದ್ಯಮವನ್ನು ಪ್ರಾರಂಭಿಸಿ ಅದೇ ರೀತಿಯಲ್ಲಿ ಕಟ್ಟಡವನ್ನು ಕಟ್ಟುವ ಉದ್ದಿಮೆಯಲ್ಲಿ ಕೂಡ ಪಾಲ್ಗೊಂಡು ಈಗ ಹೋಟೆಲ್ ಉದ್ಯಮಕ್ಕೆ ಪಾದಾರ್ಪಣೆ ಇಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಈ ಮಾಂಸಾಹಾರ ಮತ್ತು ಸಸ್ಯಾಹಾರ ಹೋಟೆಲ್ ಶುಚಿ ಹಾಗೂ ರುಚಿ ಗ್ರಾಹಕರಿಗೆ ತೃಪ್ತಿಯನ್ನು ನೀಡಲಿ ಎಂದು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ ಯಶಸ್ವಿಯಾಗಲಿ ಎಂದು ಶುಭವನ್ನು ಹಾರೈಸಿದೆ.